ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಕ್ ವರ್ಲ್ಡ್ ವಿತ್ ಪ್ರಣಿಕ ಟೆಕ್ ವರ್ಲ್ಡ್ ಪ್ರಣಿಕರ ಮತ್ತೊಂದು ಮತ್ತೊಂದೊಡಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಇವತ್ತಿನ ಒಡದಲ್ಲಿ ಹದಿನೈದು ಸಾವಿರ ರೂಪಾಯಿ ಸ್ಕಾಲರ್ಶಿಪ್ ಅಮೌಂಟ್ಗೋಸ್ಕರ ಒಂದು ಅಪ್ಲಿಕೇಶನ್ ಕರೆದರೆ ಎಸ್ ಬಿ ಐ ಆಶಾ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಸಾಲಿನಿಂದ ಸೆಕ್ಯೂರಿಟಿ ಎಜುಕೇಷನ್ ಆಫ್ ಬ್ರೈಟ್ ಯಂಗ್ ಮೈಂಡ್ಸ್ ಅಂತ ಕೊಟ್ಟಿದ್ದಾರೆ ಸೊ ಹದಿನೈದು ಸಾವಿರ ರೂಪಾಯಿ ಪ್ರತಿ ವರ್ಷ ವಿದ್ಯಾರ್ಥಿ ಅಕೌಂಟಿಗೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮುಖಾಂತರ ಬಂದು ಅಮೌಂಟ್ ಜಮಾ ಆಗುತ್ತೆ ಆರನೇ ತರಗತಿ ಹನ್ನೆರಡನೇ ತರಗತಿ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿ ಎಲ್ಲರೂ ಕೂಡ ಇದಕ್ಕೆ ಅಪ್ಲೈ ಮಾಡಬಹುದು ಹಾಗಾದರೆ ಬನ್ನಿ ಫ್ರೆಂಡ್ಸ್ ಏನು ಡಾಕ್ಯುಮೆಂಟ್ಸ್ ಬೇಕು ಯಾವ ಥರ ಅಪ್ಲೈ ಮಾಡೋದು ಏನು ಕಂಡೀಷನ್ ಸಂಪೂರ್ಣ ತಿಳಿಸ್ಕೊಡ್ತಾ ಹೋಗ್ತೀನಿ ತಪ್ಪಿ ಸ್ಕಿಪ್ ಮಾಡೋದು ಪೂರ್ತಿಯಾಗಿ ನೋಡಿ ಹಾಗೆ ನಿಮಗೆ ಎಷ್ಟಾದ ಒಂದು ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನಿಮಗೆಲ್ಲ ಗೊತ್ತಿರಂಗೆ ಎಸ್ ಬಿ ಐ ಆಶಾ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಎರಡು ಸಾವಿರದ ಇದು ಎಸ್ ಬಿ ಐ ಫೌಂಡೇಶನ್ ಅವತಿಯಿಂದ ಕಾರ್ಪೊರೇಟ್ ಸೋಷಿಯಲ್ ಇಂಟಿಗ್ರೇಟೆಡ್ ಲರ್ನಿಂಗ್ ಮಿಷನ್ ಅವ್ರ ವತಿಯಿಂದ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಫಾರ್ ಮೆರಿಟೋರಿಯಸ್ ಸ್ಟೂಡೆಂಟ್ಸ್ಗೆ ಲೋ ಇನ್ಕಮ್ ಇರ್ತಕ್ಕಂಥ ಫ್ಯಾಮ್ಲಿಗಳಿಗೆ ಹದಿನೈದು ಸಾವಿರ ರೂಪಾಯಿ ಸ್ಕಾಲರ್ಶಿಪ್ನ ಆರನೇ ತರದಿಂದ ಹನ್ನೆರಡು ತರಗತಿ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಖಂಡಿತ ಕೂಡ ಕೊಡ್ತಾ ಹೋಗ್ತಾರೆ ಹಾಗಾದರೆ ಇದಕ್ಕೆ ಸ್ಕಾಲರ್ಶಿಪ್ಗೆ ಏನೇನು ಕಂಡೀಷನ್ಸ್ ಇದ್ದಾವೆ ಯಾವ ಥರ ಅಪ್ಲೈ ಮಾಡಬೇಕೇನು ಅಂತ ನೋಡಿದ್ರೆ ಮೊದಲನೇದೇ ಕಂಡೀಷನ್ಸ್ ಬಂದ್ಬಿಟ್ಟು ಎಸ್ ಬಿ ಐ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಇದೆ ಅಂದರೆ ಆರಿಂದ ಹನ್ನೆರಡು ತರಗತಿ ವಿದ್ಯಾರ್ಥಿಗಳು ಎಲಿಜಿಬಲ್ ಇದ್ದಾರೆ ಮತ್ತು ಇದಕ್ಕೆ ಲಾಸ್ಟ್ ಡೇಟ್ ಬಂದ್ಬಿಟ್ಟು ಹದಿನೈದು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೆರಡವರೆಗೆ ಕೂಡ ಇದೆ ಅಂದರೆ ಅಕ್ಟೋಬರ್ ಹದಿನೈದು ಎರಡು ಸಾವಿರದ ಇಪ್ಪತ್ತೆರಡು ಈ ತಿಂಗಳವರೆಗೆ ಕೂಡ ಟೈಮ್ ಇದೆ ಸೊ ನೀವು ಸೆವೆಂಟಿ ಫೈವ್ ಪರ್ಸೆಂಟ್ ಏನಾದರೂ ಸ್ಕೋರ್ ಮಾಡಿದೆ ಅಂದರೆ ಪ್ರೀವಿಯಸ್ ಅಕಾಡೆಮಿಕ್ ಇಯರ್ನಲ್ಲಿ ಅಂದರೆ ಆರನಿಂದ ಹನ್ನೆರಡನೇ ತರಗತಿ ಓದ್ತಾ ಇದ್ದಾಗ ನೀವು ಒಂದು ತರಗತಿ ಏಳನೇ ತರಗತಿ ಆರನೇ ತರಗತಿಯಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಮಾಡಿದರೆ ಅಥವಾ ಫಸ್ಟ್ ಪಿ ಯುಸಿನಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಮಾಡಿದರೆ ಎಸ್ ಎಸ್ ಎಸ್ಸಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಮಾಡಿದರೆ ಸೊ ನೀವೇಂದರೆ ಈ ಪರ್ಟಿಕ್ಯುಲರ್ ಸ್ಕಾಲರ್ಶಿಪ್ ಅಪ್ಲೈ ಮಾಡ್ಬೋದು ಮತ್ತು ನಿಮ್ಮ ಫ್ಯಾಮಿಲಿ ಇನ್ಕಮ್ ಮೂರು ಲಕ್ಷ ರೂಪಾಯಿ ಅಂತ ಕಡಿಮೆ ಇರಬೇಕಾಗುತ್ತೆ ಮತ್ತು ಓಪನ್ ಫಾರ್ ಸ್ಟೂಡೆಂಟ್ಸ್ ಇನ್ ಇಂಡಿಯಾ ಅಂತ ಇದೆ ಮತ್ತು ಹದಿನೈದು ಸಾವಿರ ರೂಪಾಯಿ ಪ್ರತಿ ವರ್ಷನೂ ಕೂಡ ವಿದ್ಯಾರ್ಥಿ ಅಕೌಂಟಿಗೆ ಬಂದು ಕ್ರಿಯೇಟ್ ಆಗುತ್ತೆ ಇದು ಬೆನಿಫಿಟ್ಟು ಮತ್ತು ಇದಕ್ಕೆ ಡಾಕ್ಯುಮೆಂಟ್ಸ್ ಬೇಕಾಗಿರೋದು ಮಾರ್ಕ್ಸ್ ಕಾರ್ಡ್ ಆಫ್ ಪ್ರೀವಿಯಸ್ ಬೇಕಾಗುತ್ತೆ ಆಧಾರ್ ಕಾರ್ಡ್ ಬೇಕಾಗುತ್ತೆ ಆಮೇಲೆ ಕರೆಂಟ್ ಅಡ್ಮಿಷನ್ ಪ್ರೂಫ್ ಬೇಕಾಗುತ್ತೆ ಆಮೇಲೆ ಫೀ ರಿಸಿಪ್ಟ್ ಬೇಕಾಗುತ್ತೆ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ಗಳು ಬೇಕಾಗುತ್ತೆ ಆಮೇಲೆ ಇನ್ಕಮ್ ಪ್ರೂಫ್ ಕೂಡ ಬೇಕಾಗುತ್ತೆ ಮತ್ತು ಫೋಟೋ ಕೂಡ ಬೇಕಾಗುತ್ತೆ ಹಾಗಾದರೆ ಇದಕ್ಕೆ ಯಾವ ಥರ ಅಪ್ಲೈ ಏನು ಅಂತ ನೋಡ್ತಾ ಹೋದರೆ ಇಲ್ಲಿ ಆಲ್ರೆಡಿ ಕೆಳಗಡೆ ಒಂದು ಅಪ್ಲೈ ಬಟನ್ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಅಪ್ಲೈನ ಒಂದು ಕ್ಲಿಕ್ ಮಾಡ್ಕೊಂಡ್ರೆ ಸಾಕು ಫ್ರೆಂಡ್ಸ್ ಸೊ ನಿಮಗೆ ಒಂದು ಅಪ್ಲಿಕೇಶನ್ ಫಾರ್ಮ್ ಕೂಡ ಓಪನ್ ಆಗುತ್ತೆ ನೀವು ರಿಜಿಸ್ಟರ್ ಕೂಡ ಆಗಬೇಕಾಗುತ್ತೆ ಆಟೋಮೆಟಿಕ್ಲಿ ರಿಜಿಸ್ಟರ್ ಆದಮೇಲೆ ಆಟೋಮೆಟಿಕ್ಲಿ ನಿಮ್ಮ ಎಲ್ಲ ಡೀಟೇಲ್ಸ್ನೂ ಕೇಳುತ್ತೆ ಮೊಬೈಲ್ ನಂಬರು ಮತ್ತು ಅದರ ಜೊತೆಗೆ ಇಮೇಲ್ ಐ ಡಿ ಕೂಡ ಕೇಳುತ್ತೆ ಅಲ್ಲಿ ಬಂದು ನೀವು ಎಂಟ್ರಿ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಸೊ ಹಾಗಾಗಿ ಏನಪ್ಪ ಅಂದರೆ ಆರಿಂದ ಹನ್ನೆರಡು ತರಗತಿ ರೀತಿ ಓದ್ತಾ ಇರ್ತಕ್ಕಂಥ ಎಲ್ಲ ವಿದ್ಯಾರ್ಥಿ ಕೂಡ ಇಲ್ಲಿ ಬಂದು ನೀವು ಅಪ್ಲೈ ಮಾಡ್ಕೋಬೋದು ಇಲ್ಲಿ ನೋಡಿ ರಿಜಿಶ್ಟರ್ ಅಂತ ಇದೆಯಲ್ಲ ಸೊ ಇಲ್ಲಿ ಬಂದು ರಿಜಿಸ್ಟರ್ ಆಗಬೇಕಾಗುತ್ತೆ ಆ ಪರ್ಟಿಕ್ಯುಲರ್ ವಿದ್ಯಾರ್ಥಿ ಕೂಡ ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಸೊ ರಿಜಿಸ್ಟರ್ ಮಾಡ್ಕೊಂಡ್ಮೇಲೆ ನಿಮಗೆ ನೋಡಿ ಬಡ್ಡಿ ಫಾರ್ ಸ್ಟಡಿ ಇದೆಲ್ಲ ಇಲ್ಲಿ ಬಂದು ಸೈನ್ ಅಪ್ ಮಾಡ್ಕೋಬೇಕಾಗುತ್ತೆ ಸ್ಟೂಡೆಂಟ್ ನೇಮು ಸ್ಟೂಡೆಂಟ್ ಲಾಸ್ಟ್ ಇಯರು ಇಂಡಿಯನ್ ಆಮೇಲೆ ನಿಮ್ಮ ಮೊಬೈಲ್ ನಂಬರ್ ಇಮೇಲ್ ಐಡಿ ಎಲ್ಲ ಕೂಡ ಕೇಳುತ್ತೆ ಸೊ ಹಾಗಾಗಿ ಪಾಸ್ವರ್ಡ್ ಕನ್ಫರ್ಮ್ ಪಾಸ್ವರ್ಡ್ ಕೂಡ ಕೇಳುತ್ತೆ ಸೊ ಇಲ್ಲಿ ಬಂದು ನಿಮ್ಮ ಪಾಸ್ವರ್ಡ್ನ ಕ್ರಿಯೇಟ್ ಮಾಡಿಕೊಂಡು ನೀವು ರಿಜಿಸ್ಟರ್ ಮಾಡ್ಕೊಂಡು ನೆಕ್ಸ್ಟ್ ನೀವು ಲಾಗಿನ್ ಐ ಡಿ ಪಾಸ್ವರ್ಡ್ನ ಕ್ರಿಯೇಟ್ ಬಂದಿರುತ್ತೆ ಸೊ ನಿಮ್ಮ ಇಮೇಲ್ ಐ ಡಿಗೆ ಅಲ್ಲಿ ಬಂದು ನೀವು ಆಟೋ ಆಟೋಮೆಟಿಕ್ಲಿ ಅಕೌಂಟಿಗೆ ಕೂಡ ಎಂಟ್ರಿ ಮಾಡ್ಕೋಬೇಕಾಗತ್ತೆ ಫ್ರೆಂಡ್ಸ್ ಸೊ ಹಾಗಾಗಿ ಎಂಟ್ರಿ ಆದಮೇಲೆ ನೀವು ಆಟೋಮೆಟಿಕ್ಲಿ ಎಲ್ಲ ಡೀಟೇಲ್ಸ್ನ ಕೇಳುತ್ತೆ ಅಲ್ಲಿ ಅಪ್ಲೈ ಮಾಡಿಕೊಂಡು ನಿಮ್ಮ ಸ್ಕಾಲರ್ಶಿಪ್ನ ಕೂಡ ನೀವು ಪ್ರೊವೈಡ್ ಮಾಡ್ಕೋಬೋದು ಫ್ರೆಂಡ್ಸ್ ಸೊ ಇದು ಲೇಟೆಸ್ಟ್ ಆಗಿರ್ತಕ್ಕಂಥ ಬಿಟ್ಟು ಸೊ ಹಾಗಾಗಿ ಯಾವ ಥರ ಅರ್ಜಿ ಸಲ್ಲಿಸೋದು ಏನೋ ಸಂಪೂರ್ಣ ತಿಳಿಸ್ಕೊಟ್ಟಿದ್ದೀನಿ ಸೊ ಹಾಗಾಗಿ ಈ ವಿಡಿಯೋ ಮಾಹಿತಿ ಇಷ್ಟ ಆಗಿತ್ತಪ್ಪ ಅಂದರೆ ಒಂದು ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ